ಕೊರೋನಾ ಹಿನ್ನೆಲೆಯಲ್ಲಿ ಕಳೆದ ಎರಡು ವರ್ಷಗಳ ಕಾಲ ಸರಳವಾಗಿ ರಾಜ್ಯೋತ್ಸವ ಆಚರಿಸಲಾಗಿತ್ತು. ಆದರೆ ಈ ಬಾರಿ ವ್ಯವಸ್ಥಿತವಾಗಿ ಅದ್ದೂರಿಯಾಗಿ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಆಚರಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ತಿಳಿಸಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸೋಮವಾರ ನಡೆದ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಸಿದ್ಧತೆ ಕುರಿತು ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ನವೆಂಬರ್ 1ರಂದು ಕ್ರೀಡಾಂಗಣದಲ್ಲಿ ಪೊಲೀಸ್ ಇಲಾಖೆ, ಎನ್ಸಿಸಿ, ಸ್ಕೌಟ್ ಗೈಡ್ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಪರೇಡ್ ನಡೆಸಲಾಗುವುದು. ಈ ಮೂಲಕ ರಾಜ್ಯೋತ್ಸವದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿ ಕನ್ನಡ ರಾಜ್ಯೋತ್ಸವ ಕಳೆ ಹೆಚ್ಚಿಸಬೇಕೆಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಯವರು ಸೂಚಿಸಿದರು. ಜಿಲ್ಲಾಡಳಿತ ಸೇರಿದಂತೆ ವಿವಿಧ ಇಲಾಖೆಗಳು ತಮ್ಮದೇ ಶೈಲಿಯಲ್ಲಿ ವೈಭವಪೂರ್ಣ ರೂಪಕಗಳನ್ನು ಪ್ರದರ್ಶಿಸಬೇಕು. ಜೊತೆಗೆ ಕನ್ನಡ ಪರ ವಿವಿಧ ಸಂಘಟನೆಗಳು ನಾಡು ನುಡಿ ಸಂಸ್ಕೃತಿ ಬಿಂಬಿಸುವ ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶಿಸಲಿವೆ. ಭುವನೇಶ್ವರಿ ದೇವಿ ರೂಪಕಕ್ಕೆ ಪೂಜಿಸುವ ಮೂಲಕ ಸ್ತಬ್ಧ ಚಿತ್ರಗಳ ಮೆರವಣಿಗೆಗೆ ಅಧಿಕೃತವಾಗಿ ಚಾಲನೆ ಸಿಗಲಿದೆ. ನಗರದ ಪ್ರಮುಖ ಚನ್ನಮ್ಮ ವೃತ್ತ ಸೇರಿದಂತೆ ವಿವಿಧ ಮುಖ್ಯ ವೃತ್ತ ರಸ್ತೆಗಳಲ್ಲಿ ರೂಪಕಗಳ ಮೆರವಣಿಗೆ ಸಾಗಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ನವೆಂಬರ್ 1ರಂದು ನಗರದ ಕುಮಾರ್ ಗಂಧರ್ವ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುವುದು ಎಂದು ಹೇಳಿದ ಜಿಲ್ಲಾಧಿಕಾರಿಗಳಿಗೆ ಕನ್ನಡ ಸಂಘಟನೆಗಳು 2ನೇ ತಾರೀಕಿಗೂ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿಯವರು, ಸಮಿತಿಯೊಂದಿಗೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಈಗ ಇಟ್ಸ್ ಎ ಬಿಗಿನಿಂಗ್. ಈ ಸಲ ನಾವು ಶುರು ಮಾಡಿರುವಂಥದ್ದು ಈಗ ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ ಬರ್ತವೆ, ಡೌಟ್ಸ್ ಬರ್ತವೆ, ಮಾತಾಡಬೇಕಾಗ್ತದೆ, ಬಂದು ಮಾತಾಡ್ಬೋದು. ಅದ್ರ ಪ್ರಕಾರ ನೋಡೋಣ, ವಾಟ್ ಎವರ್ ಕ್ಯಾನ್ ಏನೇನು ಅಕಾಮಡೇಟ್ ಮಾಡಿಕೊಂಡು ಡಿಸ್ಕಷನ್ ಮಾಡಿ ಅದನ್ನು ಬಗೆಹರಿಸ್ಕೊಂಡು ನೋಡೋಣ. ಸೌಂಡ್ ಸಿಸ್ಟಮ್ಸ್ ಬಗ್ಗೆ ಈಗ ಆಲ್ರೆಡಿ ನಮ್ಮ ಡಿ ಸಿ ಪಿ ಅವರೆಲ್ಲ ತೊಗೊಂಡು ಮಾತಾಡಿ ಅದ್ರ ಪ್ರಕಾರ ಗೈಡ್ಲೈನ್ಸ್ ಪ್ರಕಾರ ಸುಪ್ರೀಂ ಕೋರ್ಟ್ ಮೇಲೆ ಅದ್ರ ಪ್ರಕಾರ ಕರೆಕ್ಟಾಗಿ ನೋಡಿಕೊಂಡು ಮಾಡಿ. ನಾನು ಸಜೆಸ್ಟ್ ಮಾಡಿದ ಹೆಚ್ಚಿನದಾಗಿ ಇಲ್ಲಿ ಕಲ್ಚರ್ನ ಡೆಫಿಟ್ ನಮ್ಮ ಅದನ್ನು ಕಲ್ ಏನು ನಮ್ಮ ಸಂಸ್ಕೃತಿ ಇದೆಯಲ್ಲ ಅದನ್ನು ತೋರಿಸುವಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತ ನಮ್ಮ ಆಶಯ. ಅದನ್ನು ಮಾಡಿದ್ರೆ ಭಾಳ ಸಂತೋಷ. ಕಲ್ಚರ್ ತೋರಿಸ್ದಂಗೆ ಆಗ್ತದೆ ಮತ್ತು ಕಾಂಪ್ಲಿಕೇಶನ್ಸ್ ಕಡಿಮೆ ಆದಂಗೆ ಆಗ್ತದೆ. ಹಾಗಾಗಿ ಅದ್ರ ಬಗ್ಗೆ ಒತ್ತು ಕೊಡಿ. ಇನ್ನೊಂದು ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ ಈಗ ಸಾಕಷ್ಟು ಕಡೆಗಳಿಂದ ಈಗ ಆಲ್ರೆಡಿ ಕ್ಯಾಟ್ಲಾಗ್ಗಳ ಬಗ್ಗೆ ರೂಪಕ ವಾಹನಗಳ ಬಗ್ಗೆ ಸಾಕಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ, ಯಾಕೆಂದರೆ ಆ ರೂಟ್ ಬರ ಸಾಮಾನ್ಯವಾಗಿ ಒಂದು ರೂಪಕ ವಾಹನ ಬರ್ತಾ ಇದೆ, ಅದಕ್ಕೆ 50 ಜನನೋ 100 ಜನನೋ 200 ಜನನೋ ಆ ಏರಿಯಾದ ಏನು ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳಿರ್ಬೋದು, ಕೆಲವರು ನಾಗರಿಕ ಬಂಧುಗಳಿರ್ಬೋದು, ಅವ್ರು ಬರುವಂಥದ್ದು. ಹಾಗಾಗಿ ಆ ರೂಟ್ ಬಂದೋಬಸ್ತ್ ಮಾಡೋದು ಎಲ್ಲರೂ ಸಹ ಕೋಆರ್ಡಿನೇಷನ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಎಲ್ಲಾದರೂ ಒಂದು ಕಡೆ ನಮಗೆ ಮಾಹಿತಿ ಇರಬೇಕು, ಒಂದು ರಿಜಿಸ್ಟ್ರೇಷನ್ ಅಂತ. ಹೌದು, ಈ ಪ್ರೊಸೆಷನಲ್ಲಿ 20 ಇದೆ, 50 ಇದೆ ಅಥವಾ 100 ಇದೆ, ಎಷ್ಟು ರೂಪಕ ವಾಹನಗಳಿದ್ದಾವೆ ಅಂತ ಒಂದು. ಮತ್ತೆ ಅದಕ್ಕೆ ಆರ್ಗನೈಸರ್ಸ್ ಕೆಲವು ಸಲ ಏನಾಗ್ತದೆ, ಒಂದು ವೆಹಿಕಲ್ ಬೇಕು ಅಂತ ಕೇಳ್ಕೊಂಡು ಎಲ್ಲ ಬಿಟ್ಕೊಂಡು ಹೋಗೋದು. ಈ ಥರ ಸಂದರ್ಭಗಳು ನೋಡಿದ್ದೀವಿ ಬೇರೆ ಬೇರೆ ಸಂದರ್ಭಗಳಲ್ಲಿ. ಅದನ್ನು ಕೋಆರ್ಡಿನೇಟ್ ಮಾಡಲಿಕ್ಕೆ ಅದಕ್ಕೆ ಒಂದು ನಂಬರಿಂಗ್ ಕೊಡೋಣ ಅಂತ. ನಂಬರಿಂಗ್ ಕೊಡೋದ್ರಿಂದ ಯಾವ ಏರಿಯಾದಿಂದ ಬರ್ತಾ ಇದ್ದಾರೆ, ಯಾರು ಯಾವ ಸಂಘಟನೆಯ ಯಾರು ಇದನ್ನು ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡ್ತಿದ್ದಾರೆ, ಯಾವ ಏರಿಯಾ ಬರ್ತದೆ, ಮತ್ತು ಅದಕ್ಕೆ ಅದನ್ನು ಕೋಆರ್ಡಿನೇಟ್ ಯಾರು ಅದ್ರ ಬಗ್ಗೆ ಮಾತಾಡಬೇಕು, ಡಿಸ್ಕಸ್ ಮಾಡಿದ್ರೆ ಯಾರು ಮಾತಾಡಬೇಕು, ಇಷ್ಟು ಮಾಹಿತಿಗಳು ನಮ್ಗೆ ಬೇಕಾಗ್ತದೆ. ದಯವಿಟ್ಟು ಅದ್ರ ಬಗ್ಗೆ ನಮ್ಮ ಡಿ ಸಿ ಪಿ ಲಾಂಗ್ ಅವ್ರಿಗೆ ಕೋಆರ್ಡಿನೇಟ್ ಮಾಡಲಿಕ್ಕೆ ಹೇಳ್ತೀನಿ. ಅದನ್ನು ಮಾತಾಡ್ಕೊಂಡು ಎಲ್ಲಿ ಒಂದು ರಿಜಿಸ್ಟ್ರೇಷನ್ ಅಂತ, ರಿಜಿಸ್ಟ್ರೇಷನ್ ಮಾಹಿತಿ ಹಂಗಂದ್ಬಿಟ್ಟು ರಿಜಿಸ್ಟ್ರೇಷನ್ ಅದನ್ನು ಮಾಡೋದ್ರಿಂದ ನಾನು ಆ ಥರ ತಿಳ್ಕೊಳ್ಳೋಕೆ ಕೂಡ ನಮಗೆ ಮಾಹಿತಿ ಇರಬೇಕಲ್ಲ ಅದನ್ನು ಕೋಆರ್ಡಿನೇಷನ್ ಮಾಡಲಿಕ್ಕೆ, ಅದೊಂದು ಮಾಡಬೇಕಾಗ್ತದೆ. ಸರ್ಪ್ರೈಸ್ ಆಯ್ತು, ಯಾವ ರೂಲಲ್ಲಿ ಮಾತಾಡ್ತಾ ಇದ್ದೀರ ಅಂತ ಅಲ್ಲ ಗದೆ ಹೇಳಿದೆ. ನಾವು ನಿಮ್ಗೆ ನೋಡಿದ್ದು ಹೆಚ್ಚಿನದಾಗಿ ಮಾಧ್ಯಮದವರಾಗಿ ನೋಡಿದ್ವಿ. ಇಲ್ಲಿ ಗೊತ್ತಾಯ್ತು ನೀವು ಕನ್ನಡ ಹೋರಾಟಗಾರ ಅಂತ. ಒಳ್ಳೆ ಸಜೆಷನ್ಸ್ ಕೊಟ್ಟಿವಿ, ನಮ್ದು ಸಜೆಷನ್ ಅದೇ ತರ ಇತ್ತು. ಯಾಕೆಂದ್ರೆ ಈಗ ನಮ್ಮ ಹತ್ರ ಹೆಚ್ಚಿನದಾಗಿ ಬಂದಾಗ ಇದೇ ಇದೇ ವಿಷಯ ಬರ್ತಾ ಇದೀವಿ, ಹೊಸ ಗೈಡ್ಲೈನ್ಸ್ ಬರ್ತಾ ಇದೆಲ್ಲ ನೋಡ್ತಾ ಇದೀರ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ಬೇಕಾಗ್ತದೆ. ಆದರೂ ಸಹ ಭಾಳ ಒಳ್ಳೆ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಿಕ್ಕೆ ಏನೇನು ಫೆಸಿಲಿಟೇಟ್ ಮಾಡಬೇಕು ಎಲ್ಲದನ್ನು ಮಾಡೋಣ. ಇನ್ನೊಬ್ರು ಹೇಳ್ತಾರೆ 2 ಲಕ್ಷ ಜನ ಸೇರ್ತೀವಿ, ಎಷ್ಟು ಜನ ಸೇರಿಸಿದ್ರು ಸಹ ಅದಕ್ಕೆ ಸೂಕ್ತವಾಗಿ ನಮ್ಮ ಟ್ರಾಫಿಕ್ ರೆಗ್ಯುಲೇಷನ್ ಇರ್ಬೋದು, ರೂಟ್ ಇರ್ಬೋದು, ಏನಿರ್ಬೋದು, ಎಲ್ಲದನ್ನು ಬಂದೋಬಸ್ತ ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ನಾವು ದೊಡ್ಡ ದೊಡ್ಡ ಬಂದೋಬಸ್ತ್ಗಳಿಗೆ ಹೊರಗಡೆಯಿಂದ ನಾವು ರಿಕ್ವೆಸ್ಟ್ ಮಾಡಿ ಆಫೀಸರ್ಸ್ ಮೇಲೆ ನಮ್ಮ ಹೆಡ್ ಕ್ವಾರ್ಟರ್ ಕೇಳಿ ತಗೊತೇವೆ. ಅದೇ ರೀತಿ ಈ ಸಲನೂ ಸಹ ತಗೊಂಡು ಎಲ್ಲ ಕಡೆಯೂ ಒಳ್ಳೆ ಬಂದೋಬಸ್ತ್ ಕೊಡ್ತೇವೆ. ಒಂದು ಸಜೆಷನ್, 2 ಸಜೆಷನ್ಸ್ ಇರ್ತವೆ. ಇದು
ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದರ್ಶನ್ ಎಚ್ವಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಂಜೀವ್ ಪಾಟೀಲ್, ಡಿಸಿಪಿ ರವೀಂದ್ರ ಗಡಾದಿ, ಅಪ್ಪರ್ ಜಿಲ್ಲಾಧಿಕಾರಿ ಅಶೋಕ್ ದುಡುಗುಂಟಿ, ಮಹಾನಗರ ಪಾಲಿಕೆ ಆಯುಕ್ತರಾದ ರುದ್ರೇಶ್ ಗಾಳಿ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶಿವನ್ಗೌಡ ಪಾಟೀಲ್, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಉಮಾ ಸಾಲಿಗೌಡರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿದ್ಯಾವತಿ ಭಜಂತ್ರಿ ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು, ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು, ಅಧ್ಯಕ್ಷರು, ಕನ್ನಡಾಭಿಮಾನಿಗಳು ಉಪಸ್ಥಿತರಿದ್ದರು. ವಿಶ್ವನಾಥ ದೇಸಾಯಿ, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.